ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅಂದು ಬ್ರಿಟಿಷರಿಗೆ ಹೇಳಿದ್ವಿ ಈಗ ಬಿಜೆಪಿಗೆ ಹೇಳ್ತಿದ್ದೇವೆ ಭಾರತ ಬಿಟ್ಟು ತೊಲಗಿ ಘೋಷಣೆಗೆ ಇಂಡಿಯಾ ಮೈತ್ರಿ ಕೂಟ ಸಿದ್ಧತೆ ಬಿಜೆಪಿ ಚಲೇಜಾವೋಗೆ ಕರೆ ನೀಡಲು ಇಂಡಿಯಾ ಕೂಟ ಪ್ಲಾನ್ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಯಾವಾಗ ಬೇಕಾದ್ರೂ ಲೋಕಸಭಾ ಚುನಾವಣೆ ಘೋಷಣೆ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಹುಶಃ ಅವಧಿಪೂರ್ವ ಚುನಾವಣೆ ಆಗಬಹುದು ಅಂತ ಈಗಾಗಲೇ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಹೇಳ್ತಾ ಇದ್ದಾವೆ ಡಿಸೆಂಬರ್ಗೋ ಜನವರಿ ಆರಂಭದಲ್ಲೇ ಎಲೆಕ್ಷನ್ ಆಗಬಹುದು ಅಂತ ಸೊ ಈ ನಡುವೆ ಬಿ ಜೆ ಪಿ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಹೊಸ ಒಂದು ಘೋಷಣೆಯನ್ನು ಶುರು ಮಾಡ್ತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಎಸ್ ಬಿ ಜೆ ಪಿ ಚಲೇಜಾವೋ ಅಂತ ಇಂಡಿಯಾ ಮೈತ್ರಿಕೂಟ ಕರೆ ನೀಡೋದಕ್ಕೆ ಮುಂದಾಗ್ತಾಯಿದೆ ಬಹುಶಃ ಮುಂಬೈನ ಏನು ಸಭೆ ಇದೆ ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ ಮುಂಬೈಯಲ್ಲಿ ಆಗ್ತಾಯಿದೆ ಇದೇ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಈ ಒಂದು ಸಭೆಯಲ್ಲಿ ಬಿ ಜೆ ಪಿ ಚಲೇಜಾ ಈ ಒಂದು ಶ್ಲೋಗನ್ಗೆ ಅಭಿಯಾನಕ್ಕೆ ಬಹುಶಃ ಇಂಡಿಯಾ ಮೈತ್ರಿಕೂಟ ಕರೆಯನ್ನು ಚಾಲನೆಯನ್ನು ನೀಡಬಹುದು ಅದೇ ಒಂದು ಸಭೆಯಲ್ಲಿ ಪಾಟ್ನಾನ ಅಲ್ಲಿ ಮುಂಬೈಲೇನು ಸಭೆ ಆಗ್ತಾಯಿದೆ ಮುಂಬೈ ಸಭೆಯಲ್ಲಿ ಇಂಡಿಯಾ ಮೈತ್ರಿ ಲೋಗೋ ಕೂಡ ಅನಾವರಣ ಆಗಬಹುದು ಈಗೇನು ಇಂಡಿಯಾದ ಮೂವತ್ತ ಚಕ್ರ ಇದೆ ಅಶೋಕ ಚಕ್ರ ಜೊತೆಗೆ ಭಾರತದ ಫ್ಲಾಗ್ ಇದೆ ಕೇಸರಿ ಬಿಳಿ ಹಸಿರು ಫ್ಲಾಗ್ ಏನಿದೆ ಈ ಫ್ಲಾಗಲ್ಲಿ ಅಶೋಕ ಚಕ್ರ ಮಿಡ್ಲಲ್ಲಿ ಬರುತ್ತೆ ಇಪ್ಪತ್ನಾಲ್ಕು ಗೆರೆ ಇರುತ್ತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದೇ ಒಂದು ಫ್ಲಾಗನ್ನು ಬಳಸೋದಕ್ಕೆ ಇಂಡಿಯಾ ಮೈತ್ರಿ ಕೂಡ ಮುಂದಾಗ್ತಾ ಇದೆ ಆದರೆ ಅಶೋಕ್ ಅಶೋಕ ಚಕ್ರ ಇರಲ್ಲ ಇದರಲ್ಲಿ ಅಶೋಕ ಚಕ್ರವನ್ನು ಹೊರತುಪಡಿಸಿ ಉಳಿದ ಉಳಿದಂತಹ ತ್ರಿವರ್ಣ ಧ್ವಜ ಏನಿದೆ ನಮ್ಮ ಭಾರತದ ಧ್ವಜ ಆ ಧ್ವಜವನ್ನು ಇಂಡಿಯಾ ಮೈತ್ರಿಕೂಟ ತಮ್ಮ ಧ್ವಜವಾಗಿ ತಮ್ಮ ಸಿಂಬಲ್ ಆಗಿ ಚಿಹ್ನೆಯಾಗಿ ಬಳಸ್ಕೊಳ್ಬಹುದು ಬಹುಶಃ ಮೂವತ್ತೊಂದು ಅಥವಾ ಸೆಪ್ಟೆಂಬರ್ ಒಂದನೇ ತಾರೀಕು ಲಾಂಚ್ ಆಗಬಹುದು ಅನ್ನೋ ಒಂದು ಸುದ್ದಿ ಒಂದು ಕಡೆ ಆದರೆ ಬಿ ಜೆ ಪಿ ಚಲೇಜಾವೋ ಅನ್ನೋ ಒಂದು ಕರೆಗೆ ಈಗ ಕಾಂಗ್ರೆಸ್ ಒಂದು ರೀತಿ ಘೋಷಣೆಯನ್ನು ಕೂಗಬಹುದು ಈ ಹಿಂದೆ ಇದೇ ಮುಂಬೈನಲ್ಲಿ ಕಾಂಗ್ರೆಸ್ನ ಅಧಿವೇಶನ ಏನಾಗಿತ್ತು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಆಗ ಗಾಂಧೀಜಿಯವರು ಬ್ರಿಟಿಷರು ಭಾರಟ ಬಿಡಿ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಒಂದು ಅಭಿಯಾನವನ್ನು ಆಂದೋಲನ ಶುರು ಮಾಡಿದರು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಅದೇ ರೀತಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಚಲೆಜಾವ್ ಬ್ರಿಟಿಷ ಹೇಗೆ ಭಾರತ ಬಿಟ್ಟು ತೊಲಗಿ ಅಂತ ಆಂದೋಲನ ಮಾಡಿದರು ಬ್ರಿಟಿಷರ ವಿರುದ್ಧ ಈಗ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಬಿ ಜೆ ಪಿ ಚಲೋ ಜಾವೋ ಘೋಷಣೆಯನ್ನು ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲಿಗೆ ಮತ್ತಷ್ಟು ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅವ್ರು ಹೇಳಿದ ತಕ್ಷಣ ಬಿ ಜೆ ಪಿ ಚಲಜವೆ ಅಂದ ತಕ್ಷಣ ಅಷ್ಟು ಈಸಿಯಾಗಿ ಹೋಗೋಕ್ಕಾಗುತ್ತೆ ಬಿ ಜೆ ಪಿ ಭಾರತ ಬಿಟ್ಟು ತೊಳಗೋಕ್ಕಾಗುತ್ತೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಬಿ ಜೆ ಪಿಯವರು ಒಂದು ಕಡೆ ಇಲ್ಲ ಬಿ ಜೆ ಪಿ ಮುಕ್ತ ಆಗುತ್ತೆ ಅಂತ ಇಂಡಿಯಾ ಮೈತ್ರಿ ಕೂಟ ಈಗ ಒಟ್ಟಾಗಿ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಈ ರೀತಿಯ ಅಭಿಯಾನಕ್ಕೆ ಮುಂದಾಗ್ತಾ ಇದೆ ಬಹುಶಃ ಇದೇ ಸಭೆಯಲ್ಲಿ ಮುಂಬೈ ಸಭೆಯಲ್ಲಿ ಲಾಂಛನ ಕೂಡ ಬಿಡುಗಡೆ ಆಗುತ್ತೆ ಅನ್ನೋ ಸುದ್ದಿ ಇದೆ ಒಂದು ಲಾಂಛನ ಒಂದು ಸ್ಲೋಗನ್ ಆ ಸ್ಲೋಗನ್ ಬಿ ಜೆ ಪಿ ಚಲೇಜಾ ಓ ಅನ್ನೋದು ಇಂಡಿಯಾ ಮೈತ್ರಿಕೂಟದ ಮಾತು ಈಗಾಗಲೇ ಕಾಂಗ್ರೆಸ್ ನಾಯಕರ ಬಗ್ಗೆ ಸುಳುವನ್ನ ಕೊಟ್ಟಿದ್ದಾರೆ ಈ ಒಂದು ಸಭೆ ತುಂಬ ನಿರ್ಣಾಯಕ ಆಗುತ್ತೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕಿನ ಸಭೆ ಆಗ್ತಾ ಇದೆ ಇದು ತುಂಬ ನಿರ್ಣಾಯಕ ಸಭೆ ಬಹುಶಃ ಈ ಸಭೆಯಲ್ಲಿ ಈ ಶ್ಲೋಗನ್ ಆಗಿರ್ಬೋದು ಅಥವಾ ಲಾಂಛನ ಆಗಿರ್ಬೋದು ಎಲ್ಲದರ ಜೊತೆಗೆ ಸೀಟುಗಳ ಹಂಚಿಕೆ ವಿಚಾರವಾಗೂ ಕೂಡ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಈ ಇಂಡಿಯಾ ಮೈತ್ರಿಕೂಟದ ಸಭೆಗೆ ಯಾರು ಹೆಡ್ಡು ಲೀಡರ್ ಯಾರು ಪ್ರಧಾನಿ ಅಭ್ಯರ್ಥಿ ಯಾರು ಇದೆಲ್ಲವೂ ಕೂಡ ಬಹುಶಃ ಈ ಮುಂದಿನ ಸಭೆಯಲ್ಲಿ ಮುಂಬೈ ಸಭೆಯಲ್ಲಿ ನಿರ್ಧಾರ ಆಗಬಹುದು ಈಗಾಗಲೇ ಸಾಕಷ್ಟು ಊಹಾಪೋಹ ಇದೆ ಮಮತಾ ಬ್ಯಾನರ್ಜಿನೋ ಅಥವಾ ನಿತೀಶ್ ಕುಮಾರು ಅಥವಾ ರಾಹುಲ್ ಗಾಂಧಿ ಇವರ ಮೂವರ ನಡುವೆ ಜಾಸ್ತಿ ತೀವ್ರ ಪೈಪೋಟಿ ಆಗ್ತಾಯಿದೆ ಈ ನಡುವೆ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಕೂಡ ಈ ಒಂದು ಫೈಟ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ ಪಕ್ಷ ಇಬ್ಬರ ನಡುವೆ ಅಷ್ಟು ಸಂಬಂಧ ಚೆನ್ನಾಗಿಲ್ಲ ಅದು ದೆಹಲಿ ವಿಚಾರ ಆಗಿರ್ಬೋದು ಅಥವಾ ಪಂಜಾಬ್ ವಿಚಾರ ಆಗಿರ್ಬೋದು ಇತ್ತೀಚೆಗೆ ಬಿಹಾರ್ ವಿಚಾರದ ಕೂಡ ಎಂಟ್ರಿ ಆಗ್ತಾ ಇದೆ ಹಾಗಾಗಿ ಬಹುಶಃ ಇಂಡಿಯಾ ಮೈತ್ರಿ ಕೂಟದಿಂದ ಎ ಎ ಪಿ ಹೊರಗಡೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಒಟ್ಟಿನಲ್ಲಿ ಮುಂಬೈನ ಸಭೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಈ ಸಭೆ ಏನಾಗ್ತಾ ಇದೆ ಒಂದು ಬಿ ಜೆ ಪಿ ಚಲೇಜಾ ಬಿ ಜೆ ಪಿ ಭಾರತ ಬಿಟ್ಟು ತೊಲಗಿ ಅನ್ನೋ ಒಂದು ಶ್ಲೋಗನನ್ನು ಬಹುಶಃ ಕಾಂಗ್ರೆಸ್ ಲಾಂಚ್ ಮಾಡ್ಬೋದು ಅಂದರೆ ಇಂಡಿಯಾ ಮೈತ್ರಿ ಕೂಡ ಲಾಂಚ್ ಮಾಡ್ಬೋದು ಒಂದು ಇನ್ನೊಂದು ಧ್ವಜ ತ್ರಿವರ್ಣ ಧ್ವಜವನ್ನೇ ತಮ್ಮ ಸಿಂಬಲ್ ಆಗಿ ತಮ್ಮ ಧ್ವಜವಾಗಿ ಅಂಗೀಕಾರ ಮಾಡಬಹುದು ಅದನ್ನು ಕೂಡ ಲಾಂಚ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಜೊತೆಗೆ ಪ್ರಧಾನಿ ಅಭ್ಯರ್ಥಿ ಯಾರು ಸಂಚಾಲಕರು ಯಾರು ತಮ್ಮ ಇಂಡಿಯಾ ಮೈತ್ರಿಕೂಟಕ್ಕೆ ಅನ್ನೋದನ್ನು ಕೂಡ ಘೋಷಣೆ ಮಾಡಬಹುದು ಸೀಟ್ಗಳ ಹಂಚಿಕೆ ವಿಚಾರವಾಗಿ ಅಂತಿಮ ನಿರ್ಧಾರಕ್ಕೆ ಬರಬಹುದು ಇಷ್ಟು ವಿಚಾರ ಅಕ್ಟೋ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಬಹುಶಃ ನಿರ್ಧಾರ ಆಗಬಹುದು ನೀವೇನು ಹೇಳ್ತೀರಾ ಬಿ ಜೆ ಪಿ ಭಾರತ ಬಿಟ್ಟು ತೊಲಗಿ ಬಿ ಜೆ ಪಿ ಚಲೇಜಾವೋ ಈ ಒಂದು ಶ್ಲೋಗನ್ ಸಕ್ಸಸ್ ಆಗುತ್ತಾ ಕಾಂಗ್ರೆಸ್ಸಿಗರ ಈ ಒಂದು ಶ್ಲೋಗನ ಇಟ್ಕೊಂಡ್ರೆ ಅಥವಾ ಭಾರತ ಧ್ವಜ ಅಶೋಕ ಚಕ್ರವನ್ನು ಹೊರತುಪಡಿಸಿ ಭಾರತದ ಧ್ವಜ ತ್ರಿವರ್ಣ ಧ್ವಜವನ್ನು ಅವರ ಲಾಂಛನವಾಗಿ ಬಳಸೋದಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ